ಅರಸೀಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರುಗಳಿಂದ ವಿನೂತನವಾಗಿ ಮಕ್ಕಳ ದಿನಾಚರಣೆ. ಪಾವಗಡ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆಯಲ್ಲಿ ಮಂಗಳವಾರದಂದು ಶಾಲೆಯ ಎಲ್ಲ ಶಿಕ್ಷಕರುಗಳು ವಿನೂತನವಾಗಿ ವಿಶಿಷ್ಟವಾಗಿ ಅದ್ದೂರಿಯಾಗಿ ಮಕ್ಕಳ ದಿನಾಚರಣೆ ಆಚರಿಸಿದರು. ವಿದ್ಯಾರ್ಥಿಗಳ ಸಹಕಾರದಿಂದ ಬಲೂನ್ ಡೆಕೋರೇಷನ್ ಮಾಡಿಸುವ ಮೂಲಕ ಭಾರತದ ಮೊದಲ ಪ್ರಧಾನಮಂತ್ರಿಗಳು ಮತ್ತು ಮಕ್ಕಳ ಪ್ರೇಮಿಯಾದ ಚಾಚಾ ನೆಹರು ಎಂದು ಪ್ರಖ್ಯಾತಿಯಾದ ಭಾರತರತ್ನ ಜವಾಹರ್ಲಾಲ್ ರವರ 134ನೇ ಜನ್ಮ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುವ ಪ್ರಯುಕ್ತ ನೆಹರೂರವರಿಗೆ ಗೌರವವನ್ನು ಸೂಚಿಸಲು ಪುಷ್ಪಾರ್ಚನೆಯನ್ನು ಮತ್ತು ಪೂಜೆಯನ್ನು ನೆರವೇರಿಸುವ ಮೂಲಕ ಪ್ರಾರಂಭಿಸಲಾಯಿತು. ಪೂರ್ಣ ಪ್ರಮಾಣದಲ್ಲಿ ಶಾಲಾ ಸಂಸತ್ತಿನ ಎಲ್ಲ ಪ್ರತಿನಿಧಿಗಳನ್ನು ಸಭೆಯಲ್ಲಿ ಕೂರಿಸಿ ಅವರುಗಳಿಂದ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಲಾಯಿತು. ಶಿಕ್ಷಕರುಗಳಿಂದ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತವನ್ನು ಕೋರಲಾಯಿತು ಮತ್ತು ವಿದ್ಯಾರ್ಥಿಗಳಿಂದ ಜವಾಹರ್ಲಾಲ್ ನೆಹರು ಬಗ್ಗೆ ಭಾಷಣ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ರೇಣುಕರಾಜ್ ಜಿಹೆಚ್ ಅವರು ಮಾತನಾಡಿ ಮಕ್ಕಳ ದಿನಾಚರಣೆಯ ಮಹತ್ವ ಹಿನ್ನೆಲೆ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಜೆಗಳಾಗಿ ರೂಪುಗೊಂಡು ತಂದೆ ತಾಯಿಗಳಿಗೆ ಕೀರ್ತಿಯನ್ನು ತನ್ನಿ ಎಂಬ ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಹಳೆಯ ವಿದ್ಯಾರ್ಥಿಯಾದ ಗೋಪಿನಾಥ್ ರವರು ಕೊಡುಗೆಯಾಗಿ ನೀಡಿದ ಟೆಲಿಸ್ಕೋಪ್ ಅನ್ನು ಅವರ ತಂದೆ ತಾಯಿಗಳಿಂದ ಸ್ವೀಕರಿಸಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಗೋವಿಂದ ಪಾಡಿಯನ್, ಎಸ್ಡಿಎಂಸಿ ಅಧ್ಯಕ್ಷರಾದ ಗುರುರಾಜ್, ಸಹ ಶಿಕ್ಷಕರಾದ ರೇಣುಕರಾಜ್ ಜಿಹೆಚ್, ಹನುಮೇಶ್ ಎನ್ ಮೋಹನ್ ಕುಮಾರ್ ಜಿ, ಅಭಿಷೇಕ್ ಎಂ ವಿ ಕುಮಾರ್ ಅವರು, ಶಿಕ್ಷಕಿಯರಾದ ಶ್ರೀಮತಿ ವಿಮಲಾ ಆರ್, ರಶ್ಮಿ ಸಿಎಸ್, ತೇಜವತಿ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು ಜಾತಿ ಒಂದೇ ಧರ್ಮ ಒಂದೇ ಒಂದೇ ತಾಯಿ ಮಕ್ಕಳು ನಾವುಗಳು ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು ಜಾತಿ ಒಂದೇ ಧರ್ಮ ಒಂದೇ ಒಬ್ಬರ ಕಣ್ಣೀರ ಒಬ್ಬರು ಒರೆಸುವೆವು ಒಬ್ಬರ ಹಸಿವನ್ನ ಒಬ್ಬರ. ನಮಸ್ಕಾರ. ಇವತ್ತು ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಮಕ್ಕಳ ದಿನಾಚರಣೆಯ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾದಂತಹ ನಮ್ಮ ಶಾಲೆಯ ಎಲ್ಲ ಒಂದು ಶಾಲಾ ಸಂಸತ್ತಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಒಂದು ಮಂತ್ರಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀತ ಗೋವಿಂದಪ್ಪ ಅವರೇ ಹಾಗೂ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀತ ಸಿದ್ದೇಶ್ವರ ಅವರೇ ಹಾಗೂ ಅತಿ ಮುಖ್ಯವಾಗಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಒಂದು ನಮ್ಮ ಹಿರಿಯ ವಿದ್ಯಾರ್ಥಿ ಗೋಪಿನಾಥ್ ಅವ್ರದ್ದು ಅವನೊಂದು ಆಸೆ ಆಗಿತ್ತು. ಮಕ್ಕಳ ದಿನಾಚರಣೆನೇ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಆಸೆ ಆಗಿತ್ತು. ಆದರೆ ಅವತ್ತು ಅರ್ಜೆಂಟ್ ಆಗಿ ಅವತ್ತು ಟೆಕ್ಸ್ಟ್ಬುಕ್ ನೋಟ್ ಬುಕ್ ವಿತರಣೆ ಮಾಡಿದ್ವಿ. ಅದು ಮತ್ತೆ ಅವನು ಹೇಳಿದ್ದ ನಾನು ಟೆಲಿಸ್ಕೋಪ್ ಕೊಡ್ಸ ಅಂತ ಹೇಳಿದ್ದ. ಅದಕ್ಕೋಸ್ಕರ ಆ ಟೆಲಿಸ್ಕೋಪ್ ಅನ್ನ ಇಂದು ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಮಾಡಿಬಿಟ್ಟು ಅವ್ರ ತಂದೆ ತಾಯಿ ಇಸ್ಕೊಂಡು ಚೆನ್ನಾಗಂತ ಬಿಟ್ಟು ಇವತ್ತು ತಂದೆ ತಾಯಿಗಳು ಕೂಡ ಬಂದಿದ್ದಾರೆ. ಅಂದ್ರೆ ಟೆಲಿಸ್ಕೋಪ್ ವಿತರಣೆ ಕಾರ್ಯಕ್ರಮ ಕೂಡ ಇದೆ ಇವತ್ತು. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಸೊ ಗೋಪಿನಾಥ್ ಅವರ ತಂದೆ ತಾಯಿಗಳಂತಹ ಶ್ರೀತ ಶಿವನಂದ ಅವರೇ ಮತ್ತು ಅವರ ಗಣಪತಿನವರೇ ಹಾಗೂ ಪ್ರಾಥಮಿಕ ಶಾಲೆಯ ಎಲ್ಲ ಒಂದು ಸಹಶಿಕ್ಷಕರವರೇ ಹಾಗೂ ನಮ್ಮ ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ನವೆಂಬರ್ 14 ನಾನು ಮಕ್ಕಳ ದಿನಾಚರಣೆಗೆ ಆಚರಣೆ ಮಾಡ್ತೀನಿ. ಸೊ ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ನಿಮ್ಮೆಲ್ಲ ಗೊತ್ತಿದೆ, ನಮ್ಮ ದೇಶ ಕಂಡ ಅಪ್ರತಿಮ ಪ್ರಧಾನಮಂತ್ರಿಗಳು, ಶ್ರೀಮಂತ ಪ್ರಧಾನಮಂತ್ರಿಗಳಾದಂತಹ ಚಾಚಾ ನೆಹರು, ಜವಾಹರಲಾಲ್ ನೆಹರುರವರ ಒಂದು ಜನ್ಮ ದಿನಾಚರಣೆಯನ್ನ ಅವರು ಮಕ್ಕಳ ದಿನಾಚರಣೆಗೆ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ನಾವು ಜವಾಹರಲಾಲ್ ನೆಹರುರವರ ಜನ್ಮದಿನವನ್ನ ಮಕ್ಕಳ ದಿನಾಚರಣೆಗೆ ಆಚರಣೆ ಮಾಡ್ತೀವಿ ಅಂದ್ರೆ ಅವರ ಒಂದು ಉದ್ದೇಶ ಇದೆ. ನಿಮ್ಮೆಲ್ಲ ಗೊತ್ತಿದೆ ಪಂಡಿತ್ ಜವಾಹರಲಾಲ್ ನೆಹರುರವರು ಮಕ್ಕಳಂದ್ರೆ ಬಹಳ ಪ್ರೀತಿ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ಲಿ ಕೂಡ ಅವರು ಮಕ್ಕಳು ಇರಲೇಬೇಕು, ಮಕ್ಕಳ ಜೊತೆಗೆ ಒಡನಾಡಿಯಾಗಿ ಮಕ್ಕಳ ಜೊತೆಗೆ ಬೆರೆತು ಬಿಟ್ಟು ಅವರು ಕೂಡ ಮಕ್ಕಳು ಆಗ್ತಾ ಇದ್ರಂತೆ. ಸೊ ಅವ್ರ ಯಾವುದು ಒಂದು ಅವರ ಅಲ್ಲಿದ್ದಂತ ಒಂದು ಮಕ್ಕಳ ಒಂದು ಪ್ರೀತಿ ಎಷ್ಟಿತ್ತು ಅಂತಂದ್ರೆ ಯಾವುದೇ ಕಾರ್ಯಕ್ರಮದಲ್ಲಿ ಅವ್ರಿಗೆ ಮಕ್ಕಳು ಇರಲೇಬೇಕಂತ ಅವ್ರ ಒಂದು ಪ್ರೀತಿ ಇತ್ತು. ಸ್ವಲ್ಪ ಅವರ ಒಂದು ಜನ್ಮದಿನವನ್ನ ನನಗೆ ಪ್ರತಿ ವರ್ಷ ನನ್ನ ಜನ್ಮವನ್ನ ಮಕ್ಕಳ ದಿನಾಚರಣೆ ಆಚರಣೆ ಮಾಡಿಟ್ಟು ಸೊ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ಒಂದು ಮಕ್ಕಳು ಸೇರಿಬಿಟ್ಟು ಬಹಳ ವಿಜೃಂಭಣೆ
ಮನೆಯಿಂದ ಸುಮಾರು ರಾತ್ರಿ ಎಂಟು ಎಂಟೂವರೆ ಒಂಬತ್ತು ಗಂಟೆವರೆಗೂ ಎಲ್ಲ ಅಷ್ಟು ಡೆಕೋರೇಷನ್ ಮಾಡಿದ ನಮ್ಮೆಲ್ಲ ವಿದ್ಯಾರ್ಥಿ ಒಂದು ಜೋರಾದ ಚಪ್ಪಳದಲ್ಲಿ ನಿಂತು ಸುಮ್ಮನೆಲ್ಲ ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಅದನ್ನ ಕಾರ್ಯಕ್ರಮ ಭಾಗವಹಿಸಿದ್ರು ಬಹಳ ಸುಲಭ, ಆದ್ರೆ ಕಾರ್ಯಕ್ರಮ ಆಯೋಜಿಸಿದ್ರೆ ಬಹಳ ಕಷ್ಟ. ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಅದು ಕೂಡ ಎಲ್ಲ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು, ಎಲ್ಲ ಒಂದು ಮಂತ್ರಿಗಳಾಗಿರ್ಬೋದು, ಕೆಲವೊಂದು ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರೂ ಕೂಡ ಬಹಳ ಕಷ್ಟಪಟ್ಟು ಎಲ್ಲ ಒಂದು ಡೆಕೋರೇಷನ್ ಮಾಡಿದ್ರೆ. ಇಷ್ಟು ಡೆಕೋರೇಷನ್ ಮಾಡೋಕೆ ಸುಮಾರು 10-15 ಸಾವಿರ ಕೊಡಬೇಕು ನಮ್ಮ ವಿದ್ಯಾರ್ಥಿಗಳು, ಬರೀ ಒಂದು 1.5 ಸಾವಿರ ರೂಪಾಯಿ ಡೆಕೋರೇಷನ್ ಮಾಡಿದ್ರೆ ಐಟಮ್ಸ್ ಅಷ್ಟು. ಸೊ ಹಾಗಾದ್ರೆ ಇಂಥ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಕೂಡ ನಾನು ಆಚರಣೆ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ಮಕ್ಕಳಿಗೆ ಒಂದು ನಿಮ್ಮ ದಿನವಾಗಿದೆ, ಮಕ್ಕಳ ದಿನ ಅಂತಂದ್ರೆ ಮಕ್ಕಳ ದಿನವಾಗಿದೆ. ಸೊ ಮಕ್ಕಳ ದಿನ ಅಂದಾಗ ನೀವು ಮಕ್ಕಳಾಗಿರ್ಬೇಕು, ಮಕ್ಕಳಾಗಿರ್ಬೇಕಂದಾಗ ಸೊ ಮಕ್ಕಳಲ್ಲಿರ್ತಕ್ಕಂತಹ ಒಂದು ಒಂದು ಮನೋಭಾವನೆ ನಿಮ್ಮಲ್ಲಿ ಬರಬೇಕು. ನಾವು ಯಾಕೆ ಬಂದಿದ್ದೀವಿ ಶಾಲೆಗೆ, ಶಾಲೆ ಬಂದು ನಾವು ಏನು ಮಾಡ್ತಾ ಇದ್ದೀವಿ, ಸೊ ನಮ್ಮ ಉದ್ದೇಶ ಏನು, ನಮ್ಮ ತಂದೆ ತಾಯಿಗಳ ಒಂದು ಉದ್ದೇಶ ಏನು. ಇವತ್ತು ನನಗೆ ಬಹಳ ಹೆಮ್ಮೆ ಆಗುತ್ತೆ, ನಾನು ನಿನ್ನೆ ಒಂದು ರೀಸೆಂಟ್ ಆಗಿ ಪ್ರಾಥಮಿಕ ಶಾಲೆ ಕೂಡ ನಮ್ಮ ವಿದ್ಯಾರ್ಥಿ ಗೋಪಿನಾಥ್ ಸರ್, ನಾನು ಕ್ರೀಡಾ ಸಮ್ಮರಿ ಕೊಡ್ತೀನಿ, ಕಲಿಕಾ ಸಮ್ಮರಿ ಕೊಡ್ತೀನಿ ಸರ್, ನಮ್ಮ ತಾತ ಅಜ್ಜಿನೇ ಕೊಡಿಸ್ಬೇಕಂತ ಹೇಳಿಲ್ಲ. ಸೊ ಆ ಒಂದು ಕಾರ್ಯಕ್ರಮ ಕೂಡ ನಡೆಸ್ಕೊಡ್ತೀವಿ, ಅವ್ರ ತಾತ ಅಜ್ಜಿನ ಕರೆಸ್ಬಿಟ್ಟು ಅದೊಂದು ಕಾರ್ಯಕ್ರಮ ನಡೆಸ್ಕೊಡ್ತೀವಿ. ಯಾಕೆ ನಾನು ಹೆಮ್ಮೆಯಿಂದ ನಾವು ಗೋಪಿನಾಥ್ ಬಗ್ಗೆ ಹೇಳ್ಕೊಳ್ತೀನಿ ಅಂತಂದ್ರೆ, ಸೊ ಒಬ್ಬ ಗೋಪಿನಾಥ್ ಇವತ್ತು ಕೂಡ ರಾತ್ರಿ 12 ಕಾಲಿನ ಫೋನ್ ಮಾಡಿದ್ದ. ಸೊ ಫೋನ್ ಮಾಡಿ ಸರ್ ನಿಮಗೆ ಕಾರ್ಯಕ್ರಮ ಮಾಡ್ತಂತೆ ಗೊತ್ತಾಯ್ತು, ಸೊ ಒಳ್ಳೆ ಕಾರ್ಯಕ್ರಮ ಸರ್, ನನ್ನ ತಂದೆ ತಾಯಿಗಳು ಬಹಳ ಖುಷಿ ಪಡ್ತಾರೆ ಸರ್, ನಾನು ಹೇಳಿದೆ ನಿಮ್ಮ ತಂದೆ ತಾಯಿಗಳು ಇನ್ನೂ ಖುಷಿ ಪಡ್ತಾರೋ, ನಾನು ಆ ರೀತಿ ಮಾಡ್ತೀನಿ ಅಂತ ಹೇಳಿದೆ. ಇವತ್ತು ಅವ್ರ ತಂದೆ ತಾಯಿಗಳು ಪರಿಚಯ ಆಗ್ತಿರೋದು ಮಗನಿಂದ ಪರಿಚಯ ಆಗ್ತಿದ್ದಾರೆ. ಸೊ ಒಂದು ಬಹಳ ಅಂತ ಒಂದು ಇದು ಯಾರಿಗೂ ಸಿಗಲ್ಲ ಅಂತ ಒಂದು ಒಳ್ಳೆ ಒಂದು ಒಂದು ಇದು ಸಿಗ್ತಾ ಇದೆ, ಅವ್ರಿಗೆ ವೇದಿಕೆ ಸಿಗ್ತಾ ಇದೆ. ಎಲ್ಲರೂ ತಂದೆ ತಾಯಿಗಳಿಂದ ಮಕ್ಕಳು ಪರಿಚಯ ಆಗ್ತಾರೆ, ಇವತ್ತು ಮಕ್ಕಳಿಂದ ತಂದೆ ತಾಯಿಗಳು ಪರಿಚಯ ಬಂದ್ರೆ ಅಂತ ಒಂದು ವಿದ್ಯಾರ್ಥಿಗಳ ನಾವೇ ಧನ್ಯರು ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ಆದ್ರಿಂದ ಮಕ್ಕಳಾದಂತವರು ಒಂದು ಒಳ್ಳೆ ಒಂದು ಆಲೋಚನೆ ಹೊಂದಿರಬೇಕು, ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಒಳ್ಳೆ ಒಂದು ಗುರಿಯನ್ನು ಹೊಂದಿರಬೇಕು, ಒಂದು ಒಳ್ಳೆ ಗುರಿ ಇಟ್ಕೊಂಡು ಆ ಒಂದು ಗುರಿಯ ಜೊತೆಗೆ ಯಶಸ್ಸನ್ನು ಸಾಧಿಸಬೇಕಾದ್ರೆ ಕಷ್ಟಪಡಬೇಕು, ಎಲ್ಲವನ್ನು ಕೂಡ ಕಷ್ಟಪಡ್ತಿರಬೇಕು. ಇವತ್ತು ದೊಡ್ಡ ಮಟ್ಟದಲ್ಲಿ ಯಾರೋ ಒಂದು ದೊಡ್ಡ ವ್ಯಕ್ತಿಗಳಾಗಿರ್ಬೋದು, APJ ಅಬ್ದುಲ್ ಕಲಾಂ ಆಗಿರ್ಬೋದು, ಜವಾಹರಲಾಲ್ ನೆಹರು ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರೂ ಕೂಡ ಇವತ್ತು ದೊಡ್ಡ ಸ್ಥಾನ ಇಲ್ಲದ್ರೆ ಅದಕ್ಕೆ ಕಾರಣ ಅವರ ಶ್ರಮ ಇರುತ್ತೆ. ಶ್ರಮ ಇದ್ರೆ ಶ್ರಮ ಪಟ್ಟರೆ ಯಾರು ಕೂಡ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದಾಗಿದೆ ಅಂತ ಒಂದು ಸಾಧನೆ ಮಾಡ್ತಕ್ಕಂತ ಒಂದು ಶಕ್ತಿ ನಿಮ್ಮಲ್ಲಿದೆ. ಆದ್ರೆ ಅದು ಸರಿಯಾಗಿ ಬಳಕೆ ಆಗ್ತಾ ಇಲ್ಲ, ಅದನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು. ಮತ್ತೆ ನಾನು ಯಾವಾಗ ಹೇಳ್ತಾ ಇರ್ತೇನೆ, ಒಬ್ಬ ವಿದ್ಯಾರ್ಥಿ ಆದವರಿಗೆ ಏನು ಮುಖ್ಯ ಅಂತ ಅಂದ್ರೆ ಕ್ಯಾರೆಕ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಕೊಟೇಶನ್ ಇದೆ, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್. ಅಂದ್ರೆ ನಿಮ್ಮಲ್ಲಿ ಇದ್ದಂತ ಹಣ ಆಸ್ತಿ ಅಂತಸ್ತನ್ನ ಕಳ್ಕೊಂಡ್ರೆ ಏನನ್ನು ಕಳೆದುಕೊಳ್ಳದ ಹಾಗೆ, ಯಾಕಂದ್ರೆ ಮತ್ತೆ ಗಳಿಸ್ಬೋದಾಗಿದೆ. ಇವತ್ತು ನಾವೇನ್ ಕಳ್ಕೊಂಡು ಗಳಿಸ್ಬೋದಾಗಿದೆ. ನಿಮ್ಮಲ್ಲಿ ಆರೋಗ್ಯ ಏನಾದ್ರೂ ನೀವು ಕಳ್ಕೊಂಡ್ರೆ ಅದೇನು ಸ್ವಲ್ಪ ಕಳ್ಕೊಂಡ ಹಾಗೆ, ಸೊ ಅದನ್ನು ಕೂಡ ನಾವು ಮತ್ತೆ ರಿಕವರ್ ಮಾಡ್ಕೋಬಹುದಾಗಿದೆ. ಆದ್ರೆ ಒಂದು ಸಾರಿ ನಿಮ್ಮಲ್ಲಿ ಒಂದು ಕ್ಯಾರೆಕ್ಟರ್ ಚಾರಿತ್ರವನ್ನು ಕೆಡಿಸ್ಕೊಂಡ್ರೆ ನೀವು ಎಲ್ಲವನ್ನು ಕೂಡ ಕೆಡಿಸ್ಕೊಂಡ ಹಾಗೆ. ಆದ್ರಿಂದ ಫಸ್ಟ್ ಕ್ಯಾರೆಕ್ಟರ್ ಬೆಲೆ ಕೊಡಿ. ಒಬ್ಬ ವ್ಯಕ್ತಿ ಒಳ್ಳೆಯನಾಗಬೇಕಂದ್ರೆ ಬಹಳ ವರ್ಷಗಳೇ ಬೇಕಾಗುತ್ತೆ, ಕೆಟ್ಟವನಾಗಬೇಕಂದ್ರೆ ಒಂದು ಕ್ಷಣ ಸಾಕಾಗುತ್ತೆ. ಆ ಒಂದು ಕ್ಷಣ ಯಾವಾಗ ಬೇಕಾದ್ರೂ ಬರ್ಬೋದು, ಆದ್ರೆ ಒಳ್ಳೆಯನಾಗಬೇಕಂದ್ರೆ ಎಷ್ಟೋ ವರ್ಷಗಳು ಬೇಕಾಗುತ್ತೆ. ಆದ್ರಿಂದ ಒಬ್ಬ ಒಳ್ಳೆ ವ್ಯಕ್ತಿಗಳಾಗಿ, ಒಳ್ಳೆ ವಿದ್ಯಾರ್ಥಿಗಳಾಗಿ, ಒಳ್ಳೆ ವಿದ್ಯಾರ್ಥಿಗಳಾಗಿ ನಿಮ್ಮ ತಂದೆ ತಾಯಿಗಳಿಗೆ, ಶಾಲೆಗೆ, ನಿಮ್ಮ ಊರಿಗೆ, ಶಿಕ್ಷಕರಿಗೆ ಒಂದು ಕೀರ್ತಿ ತರಬೇಕು ಅಂತ ಒಂದು ಒಳ್ಳೆ ವಿದ್ಯಾರ್ಥಿಗಳಾಗ್ತೀರ. ಈ ಒಂದು ಮಕ್ಕಳ ದಿನಾಚರಣೆಂದು ಸಾಕಷ್ಟು ಇವೆಲ್ಲ ಕಲ್ಚರ್ ಕೂಡ ರೆಡಿ ಆಗಿದ್ದಾರೆ ಅಂತ ನಾನು ಗೊತ್ತು. ಇವತ್ತು ನಿಮ್ಮ ದಿನ ಆಗಿದೆ, ಆ ನಿಮ್ಮ ದಿನವನ್ನು ನೀವು ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಆಚರಿಸಿ ನೀವು ಮುಂದೆ ಬರ್ತಕ್ಕಂಥ ಒಂದು ಪರೀಕ್ಷೆಗಳಲ್ಲಿ ಒಂದು ಹೆಚ್ಚಿನ ಅಂಕಗಳನ್ನು ಗಳಿಸೋದಕ್ಕೆ ನೀವು ಒಂದು ಶ್ರಮವನ್ನು ಹಾಕಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಒಂದು ಪ್ರಾಸ್ತಾವಿಕವಾಗಿ ಮಾತನಾಡಲು ಅವಕಾಶ ಕೊಡುತ್ತೆ. ನೆಲೆಗೊಳಿಸಿ ನನ್ನ ಮಾತಾಡುತ್ತೀನಿ. ಜಯ ಜಯ ಕರ್ನಾಟಕ.